15 ತಿಂಗಳ ಹೋರಾಟದ ಬಳಿಕ ಗೆದ್ದ ಅನ್ನದಾತ ವಿವಾದಾತ್ಮಕ ಮೂರು ಕೃಷಿ ಕಾಯ್ದೆ ವಾಪಸ್ ಘೋಷಣೆ ಅನ್ನದಾತ ಕ್ಷಮೆ ಕೇಳಿದ ಪ್ರಧಾನಿ ಮೋದಿ ಕಾಯ್ದೆ ವಾಪಸ್ಸಾದರೂ ಹೋರಾಟ ಕೈಬಿಡದ ರೈತರು ಅಹಂಕಾರ ಚೂರಾಯಿತು ಅಂತ ಕಾಂಗ್ರೆಸ್ ಟ್ವೀಟ್ ಕೇಂದ್ರದ ನಡೆ ಸಮರ್ಥನೆಗೆ ಬಿಜೆಪಿ ಪೇಚಾಟ ಅಕಾಲಿಕ ಮಳೆಗೆ ರಾಜ್ಯದಲ್ಲಿ 6 ಮಂದಿ ಸಾವು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರಿನಲ್ಲಿ ಪ್ರವಾಹ ಸ್ಥಿತಿ ಇನ್ನು 4 ದಿನ ಮಳೆ ಕಾಡಲಿದೆ ಎಚ್ಚರ ಆಂಧ್ರದ ಕಡಪದಲ್ಲಿ ಪ್ರವಾಹಕ್ಕೆ 13 ಮಂದಿ ಬಲಿ ತಿರುಪತಿ ತಿರುಮಲದಲ್ಲಿ ಮಹಾಜಲಪ್ರಳಯ ಕೊಚ್ಚಿ ಹೋದ ಶ್ರೀವಾರಿ ಮೆಟ್ಲು 3 ದಿನ ದರ್ಶನ ಬಂದ್ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ 40% ಕಮಿಷನ್ ಗುತ್ತಿಗೆದಾರರ ಆರೋಪ ತಳ್ಳಿ ಹಾಕಿದ ಸಿಎಂ ಬಿಡಿಎ ಮೇಲೆ ಎಸಿಬಿ ರೆಡ್ ಅಪಾರ ಹಣ ಸೀಸ್ ರಾಜಕೀಯಕ್ಕೆ ಧುಮುಕಿದ ಗೌಡರ ಮೊಮ್ಮಗ ಸುರಾಜ್ ಮೇಲ್ಮನೆಗೆ ಪಕ್ಷೇತರನಾಗಿ ಲಖನ್ ಸ್ಪರ್ಧೆ ಸಾಧ್ಯತೆ ಟಿಕೆಟ್ ಕೇಳಿದ ಮರಿಗೌಡ ಆಪ್ತರ ಮೇಲೆ ಸಿದ್ದು ಸಿಟ್ಟು ಚಂದ್ರಗ್ರಹಣದಂದು ಮಂಡ್ಯದಲ್ಲಿ ಅಪಘಾತ ಐವರು ಬಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಎಬಿಡಿ ವಿದಾಯ ಆರ್ಸಿಬಿಗೂ ಗುಡ್ ಬೈ ಹೇಳಿದ ಮಿಸ್ಟರ್ 360 ಡಿಗ್ರಿ